ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನೈಟು ಸಟರ್ಡೇ ನೈಟ್ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಫಿಶ್ ಕಬಾಬ್ ಮತ್ತು ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಫಿಶ್ ಕಬಾಬ್ ಮಾಡೋದಕ್ಕೆ ಫಿಶ್ಶೆಲ್ಲನ ನಾನು ನೀಟಾಗಿ ಹಾಕಿದ್ದೀನಿ. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಮತ್ತೆ ಕಬಾಬ್ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಎಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಆದಷ್ಟು ಕಡಿಮೆನೇ ಹಾಕಿ, ಫಿಶ್ಶು ಸ್ವಲ್ಪ ಬೇಗನೆ ಉಪ್ಪು ಹಿಡಿಯುತ್ತೆ, ಆವಾಗ ಉಪ್ಪು ಉಪ್ಪಾಗುತ್ತೆ, ತಿನ್ನೋದಿಕ್ಕಾಗಲ್ಲ. ಹಾಗಾಗಿ ಆದಷ್ಟು ಮೊದಲು ಸ್ವಲ್ಪನೇ ಉಪ್ಪಾಕಿ ಆಮೇಲೆ ನಂತರ ನೋಡಿ ಹಾಕ್ಬೋದು. ಮೊದಲೇ ಹಾಕಿದರೆ ಜಾಸ್ತಿ ಉಪ್ಪು ಹಿಡಿದು ಬಿಡುತ್ತೆ. ಇವಾಗ ಇದಕ್ಕೊಂದು ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ, ಅದು ನೀಟಾಗಿ ಮ್ಯಾರಿನೇಟ್ ಆಗಬೇಕಲ್ಲ, ಹಾಗಾಗಿ ಮೊಟ್ಟೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದರೆ ನಾವು ಮಸಾಲೆ ಹಾಕಿರೋದು ಯಾವುದು ಕೂಡ ಹಿಡ್ದಿರಲ್ಲ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನಿಂಬೆ ರಸನ ಹಿಂಡಿದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರೂ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಬಳಸಿಲ್ಲ, ಬರೀ ಖಾರದ ಪುಡಿ ಹಾಕಿದ್ದೀನಿ, ಅದು ಕೂಡ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಾನು ಯಾವುದನ್ನು ಕೂಡ ಜಾಸ್ತಿ ಹಾಕಿಲ್ಲ, ಏನಕ್ಕೆ ಅಂದರೆ ನನ್ನ ಮಗ ತಿನ್ನಬೇಕಲ್ಲ, ಅವನಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ಎಲ್ಲನೂ ನಾನು ಮೀಡಿಯಮ್ಮಾಗೆ ಖಾರನ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕಿದ್ರಂತೂ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಿಶ್ಶಿಗೆಲ್ಲ ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೀಟಾಗಿ ಮ್ಯಾರಿನೇಟ್ ಆದಮೇಲೆ ಫ್ರಿಜ್ಜಿಗೆ ಒಂದು 10 ನಿಮಿಷ, ಒಂದು 1/2 ಗಂಟೆ ಇಟ್ಟಿದರೆ ಸಾಕು. ಇವಾಗ ನೋಡಿ, ಇದು ಸಾಂಬಾರು ಮಾಡೋದಕ್ಕೆ ಅಂತ ತಲೆ ಮತ್ತು ಬಾಲನ್ನು, ಅದಕ್ಕೂ ಅಷ್ಟೇ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದೇ ಫಿಶ್ಶು ತಂದಿರೋದ್ರಿಂದ ಅದು ಒಂದೇ ತಲೆ ಬಂದಿದೆ. ಇವಾಗ ಇದಕ್ಕೆ ನಾನು ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ಕಡಲೆ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಸಾಂಬಾರ್ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಇದು ಮಾಡಿರೋ ಅಂಥ ಧನಿಯಾ ಪುಡಿ ಇದು ಎಲ್ಲ ನಾನು ಕಡಿಮೆನೇ ಮಾಡ್ತಾಯಿರೋದ್ರಿಂದ ಸಾಂಬಾರನ್ನ ಎಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾನು ಫಿಶ್ತು ಒಂದೇ ತಲೆ ಇದ್ದಿದ್ದು, ಇದಕ್ಕೆ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಚಕ್ಕೆನೂ ಕೂಡ ಸೇರಿಸ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಬೇಕಾದರೂ ಹಾಕ್ಬೋದು, ಇಲ್ಲಿ ನಾನು ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಾನು ಆದಷ್ಟು ಚಿಕನ್ ಸಾಂಬಾರು ಮತ್ತು ಫಿಶ್ ಸಾಂಬಾರು ಮಾಡೋದಿದ್ರೆ ಕೊಬ್ಬರಿನೇ ನಾನು ಹಾಕೋದು. ಮತ್ತು ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಇಷ್ಟನ್ನು ಸೇರಿಸಿ ರುಬ್ಬಿದರೆ ಸರಿಯಾಗುತ್ತೆ. ನೋಡಿ ಇವಾಗ ಇಷ್ಟು ರುಬ್ಬಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆನ ಹಾಕೋಣ. ನಾನಿಲ್ಲಿ ಸಾಂಬಾರ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ನ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಅದು ತಲೆ ದಪ್ಪ ಇತ್ತಲ್ಲ, ಅದು ಬೇರೆ ಅಗ್ಲನ ಇರೋ ಪಾತ್ರೆಗೆ ಹಾಕಿದರೆ ಅದು ತಲೆ ಮುಳುಗಲ್ಲ, ಬೇಯಲ್ಲ ಅಂತ. ಇಲ್ಲಿ ನಾನು 3 ಲೀಟ್ರ್ ಕುಕ್ಕರ್ ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ, ಆದರೆ ವಿಷಲ್ ಏನೂ ಹಾಕ್ಸಲ್ಲ, ಹಾಗೆ ಓಪನ್ ಆಗಿಯೇ ಬೇಯಿಸ್ತೀನಿ. ಈಗ ಇದಕ್ಕೆ 1-2 ಸ್ಪೂನು ಆಯಿಲ್ನ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತೀನಿ, ಮಾಡ್ತಾ ಇರೋದೇ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಎಲ್ಲ ಸ್ವಲ್ಪನೇ ಮಾಡ್ತಿದ್ದೀನಿ. ತಲೆಗಳು ಫಿಶ್ತು ಇನ್ನೂ 2-3 ಇದ್ದರೆ ದೊಡ್ಡದು ಪಾತ್ರೆನ ಇಡಬೇಕಿತ್ತು, ಇಲ್ಲಿ ನಾನು ಚಿಕ್ಕದೇ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದಕ್ಕೆ ಫಿಶ್ಶು ಸಾಂಬಾರಿಗೆ ಬಂದು ಮೇಯ್ನು ಹುಣಸೆ ಹುಳಿನೇ ಬಿಡಬೇಕು, ಯಾಕೆಂದರೆ ಮೀನು ಹುಳಿ ಅಂತಲೇ ಕರೆಯೋದು, ಹಾಗಾಗಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ಇರಬೇಕು. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೈಗೆ, ಹಾಗಾದ್ರೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಟೇಸ್ಟು ಅಷ್ಟೇ, ಈರುಳ್ಳಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ.
ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ. ಫ್ರೈ ಆದ ನಂತರ ಇದಕ್ಕೆ ನಾವು ಏನು ರುಬ್ಬಿಟ್ಟಿರೋಂಥ ಮಸಾಲೆ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಬ್ಬಿಟ್ಟಿರೋ ಮಸಾಲೆನೆಲ್ಲ ಹಾಕಿ ನೀಟಾಗಿ ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ಕೂಡ ತುಂಬ ಚೆನ್ನಾಗಿ ಆ ಸಾಂಬಾರನ್ನ ಬೇಯಿಸಬೇಕು. ಆವಾಗಲೇ ಮೀನು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ನಮ್ಮ ಕಡೆ ಸೈಡ್ ನಾವು ಇದೇ ಥರನೇ ಮಾಡೋದು. ನಾವು ಮೊದಲಿಂದಲೂ ಕೂಡ ಇದೇ ಥರನೇ ಮಾಡೋದು. ಇವಾಗ ನಮಗೆ ಎಷ್ಟು ಕ್ವಾಂಟಿಟೀಲಿ ಬೇಕೋ ಅಷ್ಟನ್ನ ನೀರಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಸರಿಯಾಗುತ್ತೆ ನಮಗೆ. ಯಾಕೆಂದರೆ ಫಿಶ್ದು ತಲೆ ಬಂದು ಸ್ವಲ್ಪ ದಪ್ಪ ಇರೋದ್ರಿಂದ ಅದು ನೀಟಾಗಿ ಬೇಯೋದಕ್ಕೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇವಾಗ ಸ್ವಲ್ಪ ನಾನು ಆ ಉಪ್ಪನ್ನು ಸೇರಿಸ್ತಿದ್ದೀನಿ. ಉಪ್ಪನ್ನು ಅಷ್ಟೇ ನೋಡಿ ಹಾಕಿ, ಯಾಕೆಂದರೆ ನಾವು ಫಿಶ್ಶಿಗೆ ಮ್ಯಾರಿನೇಟ್ ಮಾಡೋಕೆ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ನೋಡಿ ಹಾಕಬೇಕು. ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ಪರಿಮಳ ಬರ್ತಾ ಇರುತ್ತಲ್ಲ, ಆವಾಗ ನೋಡಿ ಹಾಕಬೇಕು ಫಿಶ್ಶಿನ. ನಾನು ಇವಾಗ ಹಾಕ್ತಾ ಇದ್ದೀನಿ ಫಿಶ್ಶು, ಮತ್ತು ಒಂದೆರಡು ಮೂರು ಬಾಲ ಇತ್ತು ಅದ್ರದ್ದು, ಅದನ್ನು ಸಾಂಬಾರಿಗೆ ಯೂಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ಕಬಾಬಿಗೆ ರೆಡಿ ಮಾಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಯಿತು. ಸಾಂಬಾರ್ದು ಕ್ವಾಂಟಿಟಿನೂ ಅಷ್ಟೇ ಕರೆಕ್ಟಾಗಿ ಬಂದಿದೆ. ಬೇಯೋದಕ್ಕೂ ಅಷ್ಟೇ, ನಾನು ಇದಕ್ಕೇನು ವಿಷಲ್ ಹಾಕ್ಸಲ್ಲ. ಓಪನ್ನಾಗಿ ಬೇಯಿಸ್ತೀನಿ. ಒಂದು 5-10 ನಿಮಿಷ ಬೇಯಿಸಿದರೆ ಸಾಕು, ಫಿಶ್ಶು ಬೇಗನೆ ಬೇಯುತ್ತೆ. ಸಾಂಬಾರು ಅಷ್ಟೇ, ಟೇಸ್ಟ್ ಅಂತೂ ತುಂಬಾ ತುಂಬ ಚೆನ್ನಾಗಿತ್ತು. ಇದು ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ. ಫಿಶ್ ಎಲ್ಲ ಬೆಂದಿದೆ ಆಲ್ರೆಡಿ, ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಫಿಶ್ಶು. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೆಂದರೆ ಎಲ್ಲ ಕಲಸಿ ಹೋಗುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬೆಂದೈತೆ. ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಸೇರಿಸೋದ್ರಿಂದ ಅದರದ್ದು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಲಾಸ್ಟಿಗೇ ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ನ ಆಫ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಕಬಾಬ್ನ ರೆಡಿ ಮಾಡೋಣ ಬನ್ನಿ. ಈ ಕಬಾಬಿಗೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿದೆ, ನೀಟಾಗಿ ಮಸಾಲೆ ಎಲ್ಲ ಹಿಡಿದಿದೆ. ನೋಡಿ ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ನಾನು ಆಯಲ್ನ ಹಾಕಿಟ್ಟಿದ್ದೀನಿ. ಅದು ನೀಟಾಗಿ ಎಣ್ಣೆ ಕಾದ್ಮೇಲೇ ಹಾಕಬೇಕು, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ. ಇವಾಗ ನೋಡಿ ನಾನು ನೀಟಾಗಿ ಎಣ್ಣೆ ಕಾದ್ಮೇಲೆ ಹಾಕಿರೋದ್ರಿಂದ ಎಷ್ಟು ನೀಟಾಗಿ ಬಂದಿದೆ. ಮತ್ತು ಇದು ಫ್ರೈ ಪ್ಯಾನ್ ಬಂದು ಇದು ಬಂದು ಯಾವುದೇ ರೀತಿ ನಾಸ್ಟಿಕ್ ಅಲ್ಲ, ಇದು ಬಂದು ಪ್ಯೂರ್ ಐರನ್ದೆ, ಇದು ಕಾಸ್ಟ್ ಐರನ್ನಲ್ಲ, ನಾರ್ಮಲ್ ಐರನ್ದು. ನನಗಂತೂ ಇದು ಫ್ರೈ ಪ್ಯಾನ್ ತುಂಬಾ ಇಷ್ಟ ಆಯಿತು. ನಾನು ಫಿಶ್ ಮಾಡೋದಕ್ಕೆ ಅಂತ ತುಂಬ ಕಡೆ ಹುಡುಕ್ತಾ ಇದ್ದೆ. ಇದೊಂಥರ ತುಂಬ ಚೆನ್ನಾಗಿದೆ, ಏಕೆಂದರೆ ನಾನು ಮೊದಲು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡ್ತಿದ್ದೆ, ಅದು ಬಂದು ಬೇಗ ತಡ ಹಿಡಿಯೋದು, ಆದರೆ ಇದು ಒಂದು ಸ್ವಲ್ಪನೂ ಕೂಡ ತಡ ಹಿಡಿದಿಲ್ಲ. ಅಷ್ಟು ಚೆನ್ನಾಗಿ ಬಂತು ಫ್ರೈ ಅಂತೂ, ಸಾರಿ ಕಬಾಬು. ಕಬಾಬ್ ಅಂತೂ ಬೇಯಿಸೋಕ್ಕಂತೂ ತುಂಬಾ ಖುಷಿ ಆಯಿತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕೂಡ ಹಾಳಾಗಿಲ್ಲ, ಮತ್ತು ತಳನೂ ಹಿಡ್ದಿಲ್ಲ. ಸ್ಟೀಲಲ್ಲಿ ನಾನು ಮಾಡಿಲ್ಲ, ಅದರಲ್ಲೂ ತಳ ಹಿಡಿಯೋ ಚಾನ್ಸ್ ಇದೆ ಅಂದ್ಕೋತೀನಿ. ಅಲ್ಯೂಮಿನಿಯಂನಲ್ಲಿ ಮಾಡ್ತಾ ಇದ್ದಿಲ್ಲ, ಅದರಲ್ಲಿ ಬೇಗ ತಳ ಹಿಡಿಯೋದು ಬರ್ತಾನೆ ಇರಲಿಲ್ಲ. ಇದಂತೂ ಬೇಯಿಸೋದಕ್ಕಂತೂ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ಅಗ್ಲ ಇದೆಯಲ್ಲ ಫ್ರೈ ಪ್ಯಾನು, ಆದಷ್ಟು ಫಿಶ್ ಮಾಡೋದಕ್ಕೆ ಅಗ್ಲಾಗಿರೋಂಥ ಪಾತ್ರನೇ ತಗೊಳ್ಳಿ. ಇದನ್ನು ನಾನು ಬಂದು ದ ಹಿಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ತೊಗೊಂಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೈ ಪ್ಯಾನು. ಇದು ನಾನು ಫಿಶ್ ಬೇಯಿಸೋದಕ್ಕೆ ಅಂತಲೇ ತೊಗೊಂಡಿದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಣ್ಣೆ ಸ್ವಲ್ಪ ಕಡಿಮೆ ಬಿಡಬೇಕಿತ್ತು, ಆದರೆ ನಾನು ಇದು ಮಾಡ್ತಿರೋದೇ ಫಸ್ಟ್ ಟೈಮು, ಫಿಶ್ ಮಾಡೋದಕ್ಕೆ ಅಂತಲೂ ತೊಗೊಂಡಿದ್ದು ನಾನಿದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು ಫಿಶ್ಶು ಅಷ್ಟೇ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದಕ್ಕೊಂದು ಅಷ್ಟೇ ತಾಗಿಲ್ಲ, ತುಂಬ ಚೆನ್ನಾಗಿದೆ. ನಿಮಗೆ ಯಾರಾದರೂ ಬೇಕು ಅಂದರೆ ಬೇಕಾದರೆ ದ ಹಿಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ಬೇಕಾದರೂ ತೊಗೋಬೋದು. ಇದು ಎಲ್ಲ ನಾನು ತೊಗೊಂಡಾಗ ನನಗೆ ಆಫರ್ ಇತ್ತು, ಆವಾಗ ತೊಗೊಂಡಿದ್ದೆ. ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಸರ್ಚ್ ಮಾಡ್ತಾ ಇದ್ದೆ. ನೋಡಿ ಇವಾಗ ಬೆಂದಿದೆ ನೀಟಾಗಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೆಂದಿದೆ. ನೀವು ಹೊಸ ವರ್ಷಕ್ಕೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಈ ಥರ ಒಂದು ಡಿಶ್ನ ಮಾಡ್ಬೋದು. ಫಿಶ್ಶು ಕಬಾಬು, ಫಿಶ್ಶು ಸಾಂಬಾರು, ಈ ಥರ
ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸಿದ್ದೀನಿ. ಫಿಶ್ದಂತೂ ಕಬಾಬ್ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬಂದಿತ್ತು. ಬೇಯಿಸುವಾಗಲೂ ಅಷ್ಟೇ, ನನಗೆ ತುಂಬಾ ಖುಷಿಯಾಯಿತು. ಅದರದ್ದು ಫ್ರೈ ಪ್ಯಾನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದವು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಿಶ್ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಕೂಡ ಡ್ಯಾಮೇಜ್ ಆಗಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗ ಅಂತೂ ತಿನ್ನೋದಕ್ಕೆ ರೆಡಿಯಾಗಿದ್ದಾನೆ. ನೀವು ಬೇಕಾದರೆ ಈ ಥರ ಒಂದ್ಸಲ ಟ್ರೈ ಮಾಡ್ಬೋದು. ನಾನು ಇದನ್ನು ಶನಿವಾರ ನೈಟಿನೇ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಕಬಾಬ್ ಅಂತೂ ಅಷ್ಟು ಚೆನ್ನಾಗಿತ್ತು. ಮತ್ತು ಇನ್ನೊಂದು ಕಡೆ ರೈಸು ಕೂಡ ಆಗಿತ್ತು, ಹಾಗೆ ಸಾಂಬಾರು ರೆಡಿಯಾಯಿತು. ಇವಾಗ ನಮ್ಮನೆಯವರಿಗೆ ಊಟನ ಹಾಕ್ಕೊಡ್ತಾ ಇದ್ದೀನಿ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ, ತಲೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಫಿಶ್ದು ದಪ್ಪದು ಫಿಶ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇದೆ ತಲೆ. ಈಗ ಕಬಾಬ್ನ ಹಾಕ್ತಾಯಿದ್ದೀನಿ. ಇದು ನಮ್ಮನೆಯವರಿಗೆ ಊಟನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.